Good morning, Karnataka. It's time to ride our Binky. ಸೊ ಈ ಗಾಡಿಗೆ ಆಲ್ರೆಡಿ ಹೆಸರು ಇಟ್ಬಿಟ್ಟಿದ್ದೀನಿ ಬೆಂಕಿ ಅಂತ. ಹೆಸರಲ್ಲೇ ಫೈರ್ ಇರೋದ್ರಿಂದ ಐ ಥಾಟ್ ದಟ್ ವುಡ್ ಸೂಟ್ ಇಟ್. ಸೊ ಡಿರಿ ಹೋಗೋಣ. ಸ್ಟಿಲ್ ಅರ್ಲಿ ಮಾರ್ನಿಂಗ್ ಟೈಮು, ಗಾಡಿನ ಇಲ್ಲಿ ಆನ್ ಮಾಡೋಕ್ಕಾಗಲ್ಲ. ಬೇಸಿಗೆ ಪಾಪ ಎಲ್ಲರೂ ಅಬೇಸ್ ಆಗಿಬಿಡ್ತಾರೆ. ಲೆಟ್ಸ್ ಟೇಕ್ ಇಟ್ ಔಟ್. ಈ ಜಾಪ್ನೀಸ್ ಅವ್ರದ್ದೆಲ್ಲ ಮಿರರ್ ಸಖತ್ತಾಗಿರ್ತವೆ. ಸೇಮ್ ನಮ್ಮ ಟೆನಾರದ್ದು ಹಿಂಗೆ ಬರುತ್ತೆ ಫೋಲ್ಡಿಂಗ್ ಎಲ್ಲ, ಬಟ್ ಅದು ಡಿಸೈನ್ ಸ್ವಲ್ಪ ಬೇರೆ. ಅಯ್ಯೋ ಇವಾಗ ಅಲ್ಲಿ ಗಂಟ ತಳ್ಳಬೇಕಾ? ಅಯ್ಯೋ ಅಯ್ಯೋ ಒಳ್ಳೆ ಕಾರ್ಡಿಯೋ ಬೆಳಗ್ಗೆ ಬೆಳಗ್ಗೆನೆ. ಸೊ ಈ ಓಪನ್ ಗ್ರೌಂಡಲ್ಲಿ ಅಷ್ಟೊಂದು ಎಕೋ ಹೊಡಿಯಲ್ವಲ್ಲ, ಇಲ್ಲೇನು ಪ್ರಾಬ್ಲಮ್ ಇಲ್ಲ. ಹೋಗ್ಬಿಡಣ. ಸರಿಯಾಗೈತೆ ಬ್ರೇಸ್ ಮಾತ್ರ ಈ ಗಾಡಿ. ಸೊ ಈ ಮೀಟ್ರಲ್ಲಿ 50 degrees ರೀಚ್ ಆಗಬೇಕು, ಅವಾಗ ಗಾಡಿ ಐಡಲ್ ಡೌನ್ ಆಗುತ್ತೆ, ಅವಾಗ ವಾರ್ಮ್ ಅಪ್ ಕಂಪ್ಲೀಟ್ ಅಂತ. ನೋಡಿ ಹಂಗೆ ಡೌನ್ ಆಗ್ತಾ ಇದೆ ಆರ್ ಪಿ ಎಂ 35-36. ಫುಲ್ ಊರ್ ಊರ್ನೇ ಎಬ್ಬರ್ಸ್ಕೊಂಡು ಹೋಗೋದು ಇವಾಗ. ಎದಡ್ರ ಎದಡ್ರ ಟೈಮ್ ಆಯ್ತು. ಸೊ ಇದು ಆ್ಯಕ್ಚುಲಿ ಫಸ್ಟ್ ರೈಡ್ ಅಲ್ಲ, ಫಸ್ಟ್ ರೈಡು ಆಲ್ರೆಡಿ ಮಾಡಿದ್ದೆ. ನಮ್ಮ ರೀಲ್ ಶೂಟ್ ಮಾಡ್ತಾ ಇದ್ವಲ್ಲ ಅದೇ ದಿನವೇ ಫಸ್ಟ್ ರೈಡು ಮಾಡಿದ್ದೆ. ಬಟ್ ಏನಂದರೆ ನಮ್ಮ ಶೂಟ್ಗೋಸ್ಕರ ನಾನು AGV ಹೆಲ್ಮೆಟ್ ಹಾಕ್ಕೊಂಡು ಹೋಗಿದ್ನಲ್ಲ, ಆ AGV ಹೆಲ್ಮೆಟಲ್ಲಿ ವಿಂಡ್ ನಾಯ್ಸ್ ಜಾಸ್ತಿ, ಒಳಗೆ ಜಾಸ್ತಿ ಗಾಳಿ ಹೊಡೆಯುತ್ತೆ ಅದು. ಸೊ ಈ ಥರ ಲೋ ಸ್ಪೀಡ್ಸಲ್ಲಿ ಓಕೆ, ಸ್ವಲ್ಪ ಸ್ಪೀಡ್ ಜಾಸ್ತಿ ಆಗ್ತಾ ಇದ್ದಂಗೆ ಬರೋ ಅಂತ ಗಾಡಿ ಸ್ಟಾರ್ಟ್ ಆಗ್ಬಿಡುತ್ತೆ, ನಿಮಗೆ ಗಾಡಿ ಸೌಂಡು ಮಾಸ್ಕ್ ಆಗ್ಬಿಡುತ್ತೆ, ಕೇಳಿಸಲ್ಲ. ಸೊ ದೀಸ್ ಇನ್ಲೈನ್ ಫೋರ್ಸ್ ಆರ್ ಆಲ್ ಅಬೌಟ್ ಸೌಂಡ್. ಸೊ ನಾನು ನಿಮ್ಗೆ ಅದನ್ನೇ ತೋರಿಸಿಲ್ಲ ಅಂದರೆ ಹೆಂಗೆ? ಅದಕ್ಕೆ ನಾನೇನು ಅಂದ್ಕೊಂಡೆ, ಸೌಂಡ್ಗೋಸ್ಕರನೇ ಒಂದು ಪ್ಯೂರ್ ವೀಡಿಯೋ ಮಾಡ್ಬಿಡೋಣ ಫಸ್ಟು, ಆಮೇಲೆ ಅದನ್ನು ಪೋಸ್ಟ್ ಮಾಡೋಣ ಅಂದ್ಕೊಂಡು ಇವತ್ತು ಫುಲ್ಲು ಪ್ಯೂರ್ ಸೌಂಡ್ ಕ್ಯಾಪ್ಚರ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಏನು ಹೇಳಿ, ಒಳ್ಳೆ ಬೇಸ್ ಗುರು ಗಾಡಿ ಇದು. ಶಿಫ್ಟ್ಸ್ ಎಷ್ಟು ಸ್ಮೂತ್ ಆಗಿದೆ ಗೊತ್ತಾ ಗಾಡೀಲಿ? ಅಷ್ಟು ಲೋ ರೆವ್ಸ್ ಅಲ್ಲೂ ಆಟೋ ಬ್ಲಿಪರ್ ಅಲ್ಲ ನೋಡಿ, ಹೆಂಗ್ ಕ್ಲೀನ್ ಆಗ. ಬನ್ನಿ ಇವಾಗ ಟ್ರಾಫಿಕ್ ರೋಡ್ ಎಲ್ಲ ದಾಟ್ಬಿಟ್ಟು ಖಾಲಿ ರೋಡ್ಗೆ ರೀಚ್ ಆಗೋಣ. ಸ್ನೇಹಿತರೆ, ಫೈನಲಿ ವಿ ಹ್ಯಾವ್ ರೀಚ್ಡ್ ದ ಖಾಲಿ ರೋಡ್. ಸೊ ಈ ಥರ ಬೈಕ್ಸ್ಗಳಿಗೆ ಬೇಕಾಗಿರೋದೇ ಖಾಲಿ ರೋಡು. ಸೊ ಇದು ಆ್ಯಕ್ಚುಲಿ ಕ್ಲೋಸ್ಡ್ ರೋಡು, ಇಲ್ಲಿ ಸದ್ಯಕ್ಕಿನ್ನ ಏನೂ ಟ್ರಾಫಿಕ್ ಇಲ್ಲ, ಯಾರು ಬರೋದು ಇಲ್ಲ, ಜನನೂ ಇಲ್ಲ, ಏನೂ ಇಲ್ಲ. ಸೊ ಅಕ್ಕಪಕ್ಕ ಮನೆಗಳು ಎಂಥದ್ದು ಇಲ್ಲ, ಪೀಸ್ ಇಲ್ಲಿ, ಪೀಸ್. ಸೊ ಕರೆಂಟ್ಲಿ ಮೋಡ್ 2ನಲ್ಲಿದೆ, ಮೋಡ್ 1 ಬಂದು ಫುಲ್ ಪವರ್, ಟ್ರಾಕ್ಷನ್ 2, ಇಂಜಿನ್ ಬ್ರೇಕಿಂಗ್ 3, ಅಡಾಪ್ಟಿವ್ 1. ಸೊ ನಾನು ಯೂಸರ್ 1 ಇಟ್ಕೋತೀನಿ. ಸೊ ಯೂಸರ್ 1ನಲ್ಲಿ ನಾನು ಆಲ್ರೆಡಿ ಫುಲ್ಲು ಸೆಟ್ ಮಾಡಿಬಿಟ್ಟಿದ್ದೀನಿ, ಫುಲ್ ಪವರು, ಟ್ರಾಕ್ಷನ್ 1 ಲೀಸ್ಟ್ ಇದೆ, ಇಂಜಿನ್ ಬ್ರೇಕಿಂಗ್ 1ನಲ್ಲಿ ಇದೆಯಾ ಇದು, ಆಮೇಲೆ ಸಸ್ಪೆನ್ಷನ್ನು ಅಡಾಪ್ಟಿವ್ 1. ಸೊ ಇಂಜಿನ್ ಬ್ರೇಕಿಂಗ್ ಬೇಕಾದ್ರೆ ಜಾಸ್ತಿ ಮಾಡ್ಕೋಬೋದು, ಯಾಕಂದರೆ ಮೋಡ್ 1ನಲ್ಲಿ ನೋಡಿ ಇಂಜಿನ್ ಬ್ರೇಕಿಂಗ್ ಜಾಸ್ತಿ ಇದೆ, 3 ಅಂದರೆ ಜಾಸ್ತಿ. ಸೊ ಅವಾಗ ಗಾಡಿ ಬೇಗ ಬೇಗ ಸ್ಲೋ ಆಗಿಬಿಡುತ್ತೆ, ಇದೇ ಮ್ಯಾಕ್ಸ್. 3 ಸಸ್ಪೆನ್ಷನ್ ಅಡಾಪ್ಟಿವ್ 1ನಲ್ಲಿದೆ. ಓಕೆ, ಓಹ್
ಟಾರ್ಕ್ ಇದು, ಮಿಡ್ ಸಿಕ್ಕಾಪಡೆ ಸ್ಟ್ರಾಂಗ್ ಇದೆ ಇದು. ಸೊ ಇದು 114 NM ಟಾರ್ಕ್ ಬರುತ್ತೆ. ಬನ್ನಿ ಹೋಗೋಣ. ಗುರು ಫ್ರೆಂಡ್ಸ್, ದಿಸ್ ಇಸ್ ಕಾಲ್ಡ್ ಫ್ರೀಡಮ್. ಲೀಡರ್ ಕ್ಲಾಸ್ ಬೈಕು, ಖಾಲಿ ರೋಡು, ಏನು ಹೇಳಿ, ಸಾಕಾದಾಗಿದೆ ಇವರು. ಪವರು, ಕಂಫರ್ಟ್ ನೆಕ್ಸ್ಟ್ ಲೆವೆಲ್. ಡಕ್ ಮಾಡಿದ್ರೆ ಮಗಂದು ಈ ಟನಲ್ ಹಿಂದೆ ಬಚ್ಚಿಕೊಂಡ್ಬಿಡ್ಬೋದು ಆರಾಮಾಗಿ, ಸೂಪರ್ ಆಗೈತೆ. ಸೊ ನಾನು ಆಲ್ರೆಡಿ ಹೇಳ್ದಂಗೆ ದ ಮೋಸ್ಟ್ ಕಂಫರ್ಟಬಲ್ ಗಾಡಿ ಇದು, ಎಲ್ಲ ಲೀಟರ್ ಕ್ಲಾಸ್ ಬೈಕ್ಸು ಕಂಪೇರ್ ಮಾಡಿದ್ರೆ. ಆಮೇಲೆ ಇದರಲ್ಲಿ ಇನ್ನೊಂದು ಏನು ಗೊತ್ತಾ, ಸ್ಟೇರಿಂಗ್ ಸ್ಟೇಬಿಲೈಸರು ಫಸ್ಟು ನೋಡಿದಾಗ ಕಾಣಿಸ್ಲಿಲ್ಲ. ಗಾಡಿ ಆಫ್ ಮಾಡಿಬಿಡೋಣ, ಅಂದರೆ ನಾನು ಮಾತಾಡೋದೇನು ಕೇಳಿಸೋದೇ ಇಲ್ಲ. ಎಂಥ ನಿಶ್ಶಬ್ದ ಗುರು. ಸೊ ಎಲ್ಲ ಗಾಡಿಗಳಿಗೂ ಸ್ಟೇರಿಂಗ್ ಸ್ಟೇಬಿಲೈಸರು ಇದರ ಮೇಲೆ ಕೊಡ್ತಾನೆ. ಇವಾಗ ನಮ್ಮ ಡುಕಾಟಿಲಿ ಇಲ್ಲೇ ಇದೆ ಮೇಲೆ, ಆಮೇಲೆ ನಮ್ಮ 10RRಲ್ಲೂ ಮೇಲೇನೇ ಇದೆ ಸ್ಟೇರಿಂಗ್ ಸ್ಟೇಬಿಲೈಸರು. ಇನ್ನು ಮಿಕ್ಕಿದೆಲ್ಲ ಬೈಕ್ಸ್ಗೆ ಟ್ರಿಪಲ್ ಟ್ರೀ ಕೆಳಗಡೆ ಇರುತ್ತೆ. ಸೊ ಇಲ್ಲಿ ಕೊಡ್ತಾನೆ ಕೆಳಗಡೆ. ಬಟ್ ಫೈರ್ ಬ್ಲೇಡಲ್ಲಿ ಸ್ಪೆಷಲ್ ಏನು ಗೊತ್ತಾ, ನೋಡಿ ಸ್ಟೇರಿಂಗ್ ಸ್ಟೇಬಿಲೈಸರ್ ಇದ್ರದ್ದು ಇಲ್ಲಿದೆ, ಇದ್ರ ಒಳಗಡೆ ಇದೆ ಆ್ಯಕ್ಚುಲಿ. ಸೊ ಅದು ಕಾಣಿಸೋದಿಲ್ಲ, ಈ ಫ್ಯೂಲ್ ಟ್ಯಾಂಕ್ ಕ್ಯಾಪ್ ತೆಗೆದ್ರೆ ಕಾಣಿಸುತ್ತೆ. ಇಲ್ಲಿ ಒಳಗಡೆ ಇದೆ ಅದು ಸೆಟಪ್. ಇದು ಡಿಫ್ರೆಂಟ್ ಆಗಿದೆ ಫೈರ್ ಬ್ಲೇಡ್ದು. ನೋಡಿ ಇಲ್ಲಿದೆ ಆ ಲಿಂಕ್ ರಾಡು. ಸೊ ಆಬ್ವಿಯಸ್ಲಿ ನಿಮಗೆ ಎನಿಥಿಂಗ್ ಅಬೌವ್ 100 horsepower ಸ್ಟೇರಿಂಗ್ ಸ್ಟೇಬಿಲೈಸರ್ ಬೇಕೇ ಬೇಕು. ಫ್ರಂಟ್ ಫ್ಲೋಟ್ ಆಗ್ತಾ ಇರುತ್ತಲ್ಲ, ವೀಲ್ ವಾಪಸ್ಸು ಲ್ಯಾಂಡ್ ಆದಾಗ ಸ್ಟ್ರೈಟ್ ಇರಬೇಕು. ಸ್ವಲ್ಪ ಕ್ರಾಸ್ ಇತ್ತು ಅಂದರೆ ವಾಬ್ಲಿಂಗ್ ಸ್ಟಾರ್ಟ್ ಆಗ್ಬಿಡ್ತಿಲ್ಲ ಅಂದರೆ. ಸೊ ಸ್ಟೇರಿಂಗ್ ಸ್ಟೇಬಿಲೈಸರ್ ಇದ್ದರೆ ಅದನ್ನ ಪ್ರಿವೆಂಟ್ ಮಾಡುತ್ತೆ. ಮನೆ ಹೋಗೋಣ. ಸೊ ಈ ಖಾಲಿ ರೋಡನ್ನು ಇಷ್ಟರಲ್ಲೇ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನಾವು ಕ್ಲೋಸ್ ಮಾಡಿಕೊಂಡು ಮನೆಗೆ ಹೋಗಬೇಕಷ್ಟೇ. ಹೋಗೋಣ ಇನ್ನೊಂದು ರನ್ನು. ಲೆಟ್ಸ್ ಗೋ. Let's go, baby. ಸರಿ, ಒಂದು ಲಾಸ್ಟ್ ರನ್ ಮಾಡೋಣ ಸಾಕು. ಎಷ್ಟಂತ ಹೋಗೋದೇ ಬರೋದು, ಹೋಗೋದೇ ಬರೋದು. ಇನ್ನ
ಬಿಡ್ರಿ. ಅದೇನೋ ಗೊತ್ತಿಲ್ಲ, ನಮ್ಮ ಹುಲಿ ಇದ್ದಾಗ್ಲಿಂದನು ಈ ಆಟೋ ಬ್ಲಿಪ್ ಅಂದ್ರೆ ನನಗೆ ಭಾರಿ ಇಷ್ಟ. ಕ್ಲಚ್ ಹೇಳಿ ಅವಶ್ಯಕತೆ ಇಲ್ವಲ್ಲ, ರಿವ್ ಮ್ಯಾಚ್ ಮಾಡು, ಕ್ಲಚ್ ಹೇಳಿ, ಕೆಲಸನೇ ಕಟ್ಟು, ಪಟ್ 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 ಅಂತ ಹೊಡಿತಾ ಇರ್ಬೋದು.